ಹಾಗಾಗಿ ಈ ಸಲ ಇಲ್ಲೂ ದಕ್ಷಿಣದಲ್ಲಿ ಬಿಜೆಪಿಯರ ಗೆಲುವು ಸಾಧಿಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹಂಗೆ ಮಾತಾಡ್ಸ್ಕೊಂಡು ತಗೋಣ. ನಮ್ಮ ಯಂಗ್ಸ್ಟರ್ಸ್ಗಳಿಗೆಲ್ಲ ಎದ್ದೋಗ್ಬಿಟ್ರೆ ಹೆಂಗೆ? ಬನ್ನಿರಿ ಇಲ್ಲಿ ಯಂಗ್ಸ್ಟರ್ಸ್ಗಳು ಹಂಗಂಗೆ ಎದ್ದೋಗ್ತಾರೆ. ಬರೀ ಸರ್ ಇಲ್ಲಿ ಒಂದು ನಿಮಿಷ ಮಾತಾಡೋಣಂತೆ ಬಿಡಿ. ಅವ್ರು ಬಿಡೋಣ, ಬಟ್ ನಮ್ಮ ಹಿರಿಯ ನಾಗರಿಕರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಎಂ ಪಿ ಎಲೆಕ್ಷನ್ನು ದಕ್ಷಿಣ ವಿಭಾಗದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಈ ಸತಿ ಯಾರು ಬರ್ಬೋದು ಎಂ ಪಿಗೆ ಇಲ್ಲಿಂದ? ಈ ಸಲ ಮೋಸ್ಟ್ಲಿ ಕಾಂಗ್ರೆಸ್ ಮೇಡಮ್. ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಏನ ಸರ್, ಯಾಕಂದ್ರೆ 32 ವರ್ಷಗಳಿಂದ ಬಿಜೆಪಿ ಗೆಲ್ವನ್ನ ಸದಸ್ಕೊಂತ ಬಂದಿದೆ. ನೀವು ನೋಡಿದ್ರೆ ಸಡನ್ ಆಗಿ ಕಾಂಗ್ರೆಸ್ ಅಂತಿದ್ದೀರಾ, ಗೆಲ್ಬೋದಾ? 100% ಗೆಲ್ತಾರೆ ಮೇಡಮ್ ಈ ಕಡೆ. ಯಾಕಂದ್ರೆ ನಮ್ಮ ಎಂ ಪಿ ಅವರು ಈ ಕಡೆ ಒಂದು ಕಡೆ ತಿರುಗು ನೋಡಿಲ್ಲ. ವಿಜಯನಗರ ಎಲ್ಲಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅವ್ರು ಬರೀ ಬಸವನಗುಡಿ ಅಲ್ಲಿ ನೋಡ್ತಿದ್ದಾರೆ. ಹಂಗಾಗಿ ಕಾಂಗ್ರೆಸ್ ಗೆಲ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕ್ಷೇತ್ರಕ್ಕೆ ಏನು ಕೆಲಸನೂ ಮಾಡಿಲ್ಲ ಅವರು. ಯಾವ ಥರ ಕ್ಯಾಂಡಿಡೇಟ್ ಬಂದರೆ ಚೆನ್ನಾಗಿರುತ್ತೆ ಸರ್? ಹೇಗೆ ಕೆಲಸಗಳಾಗಬೇಕು ಸರ್? ಎಲ್ಲರಿಗೂ ಜನಕ್ಕೆ ಸಿಗೋ ಥರ ಇರಬೇಕು. ಏನಾದರೂ ಇದ್ದಿದ್ರೆ ಬಂದು ವಿಚಾರಿಸೋ ಥರ ಇರಬೇಕು. ಯಾವಾಗಲೂ ಒಂದ್ಸಲಿನೂ ಬಂದಿಲ್ಲ ವಿಜಯನಗರಕ್ಕೆ. ಅವರು ಗೆದ್ದಾಗಿಂದ ಈ ಕಡೆ ತಿರುಗು ನೋಡಿಲ್ಲ. ತೇಜಸ್ವಿ ಅವರ ಬದಲಾಗಿ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ನಿಲ್ಲಿಸಿದ್ರೆ ಹೇಗೆ? ಯಾಕಂದ್ರೆ ಅನಂತಕುಮಾರ್ ಸರ್ ಇರಬೇಕಾದ್ರೆ ಬಿಜೆಪಿಯಿಂದ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರು ನಿಂತ್ಕೊಂಡ್ರೆ ಓಕೆ, ಬಂದು ಜನಕ್ಕೆ ಸಿಗೋ ತರ ಇದ್ರೆ ಅನುಕೂಲ. ಥ್ಯಾಂಕ್ ಯು ಸರ್, ಬನ್ನಿ ಹಾಗೆ ಮಾತಾಡ್ಸ್ಕೊಂತ ಹೋಗೋಣ. ಹಲೋ ಸರ್, ಎಲ್ರಿಗೂ ನಮಸ್ಕಾರ. ಆಯ್ತಾ ಸರ್ ಬೆಳಿಗ್ಗೆ ವಾಕಿಂಗ್ ಎಲ್ಲ? ವಾಕಿಂಗ್ ಆಯ್ತು. ಕಾಫಿ ಆಯ್ತಾ? ಕಾಫಿ ಆಯ್ತು. ಇನ್ನು ಬ್ರೇಕ್ಫಾಸ್ಟ್ ಒದ್ದೆ ಬಾ? ಬ್ರೇಕ್ಫಾಸ್ಟ್ ಮನೆಯಲ್ಲಿ ಮೇಡಮ್. ಈಗ ನಮ್ಮ ದಕ್ಷಿಣ ವಿಭಾಗದಿಂದ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಎಂ ಪಿ ಎಲೆಕ್ಷನ್ನು, ಯಾಕಂದ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ ಎಂ ಪಿ ಎಲೆಕ್ಷನ್ನು. ಸೊ ಬೆಂಗಳೂರಿಗೆ ಬಂದರೆ ದಕ್ಷಿಣ ವಿಭಾಗದಲ್ಲೇ ತುಂಬ ಹೈಪ್ ಜಾಸ್ತಿ ಎಂ ಪಿ ಎಲೆಕ್ಷನ್ಗೆ, ಯಾಕಂದರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳಿದ್ದಾರೆ. ನಿಮ್ಮ ಪ್ರಕಾರ ಈ ಸತಿ ಎಂ ಪಿ ಎಲೆಕ್ಷನ್ಗೆ ಯಾರು ನಿಂತರೆ ಚೆನ್ನಾಗಿರುತ್ತೆ ಸರ್ ದಕ್ಷಿಣದಿಂದ? ಏನು ಮೇಡಮ್, ಯಾರು ನಿಲ್ಬೇಕು ಮೇಡಮ್? ನೀವು ಹೇಳಿದ್ರಿ ಸರ್, ನೀವು ಹೇಳಬೇಕು ಸರ್. ಇರಿಕ್ರು ನಿಮಗೆ ನಾಲೆಜ್ ಇರುತ್ತೆ, ಆವಾಗಲಿಂದ ನೋಡ್ಕೊಂಬಂದಿದ್ದೀರಾ. ನಮ್ಮ ರಾಜಕೀಯದ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನಮಗೂ ಗೊತ್ತಿರಲ್ಲ, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅನೌನ್ಸ್ಮೆಂಟ್ ಆಗಿಲ್ಲ ಅಲ್ಲಿ, ನೋಡೋಣ. ನಮ್ಗೆ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಇಷ್ಟು ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿರೋರು ಅಥವಾ ಚೇಂಜ್ ಮಾಡಬೇಕು, ಇವ್ರು ಕೆಲಸ ಮಾಡಿಲ್ಲ ಅಂತ ಈ ಥರದ್ದೆಲ್ಲ ಒಂದಷ್ಟು ಅಭಿಪ್ರಾಯಗಳಿರುತ್ತೆ ಅಲ್ವಾ? ಆಲ್ರೆಡಿ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು, ಎಲ್ಲ ರಾಜಕೀಯ ವ್ಯಕ್ತಿಗಳು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಮಾಡಬೇಕು ಡೆವಲಪ್ಮೆಂಟು. ಹೌದು, ಯಾರು ಬಂದರೆ ಚೆನ್ನಾಗಿರುತ್ತೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಿಮ್ಗನ್ಸುತ್ತೆ? ಮೇಡಮ್, ಕೆಲಸ ಮಾಡೋರು ಬಂದರೆ ಒಳ್ಳೆಯದು, ಎಲ್ಲರೂ ಒಳ್ಳೆಯವರೇ, ಕೆಲಸ ಮಾಡೋರು ಬರಬೇಕಷ್ಟೇ. ಇವಾಗ ಬಿಜೆಪಿ ಆಲ್ಮೋಸ್ಟ್ ಒಂದು 32 ಇಯರ್ಸಿಂದ ಎಂ ಪಿ ಎಲೆಕ್ಷನಲ್ಲಿ ಗೆದ್ಕೊತ ಬಂದಿದೆ. ಹಾಗೆ ಇವಾಗ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ದಕ್ಷಿಣದಲ್ಲಿ ಬಿಜೆಪಿದೇ ಜಾಸ್ತಿ ಕೈ ಇದೆ. ನಿಮ್ಮ ಪ್ರಕಾರ ಈ ಸತಿ ಕಾಂಗ್ರೆಸ್ ಬರ್ಬೋದಾ ದಕ್ಷಿಣದಲ್ಲಿ ಅಥವಾ ಬಿಜೆಪಿನೇ ಉಳಿಯುತ್ತಾ? ನಾನು ಏನು ಹೇಳಿದ್ರೆ, ಇವಾಗ ಸೆಂಟ್ರಲ್ಲಿ ಬರಬೇಕಂದ್ರೆ ಮೋದಿನೇ ಬರಬೇಕು. ಯಾಕೆ ಮೋದಿ ಅವರು ಅಷ್ಟೊಂದು ಕೆಲಸಗಳು ಮಾಡ್ತಾಯಿದ್ದಾರೆ, ಜನಗಳು ಒಳ್ಳೆಯದಾಗಿದೆ, ಎಲ್ಲ ಥರವಾಗಿ ಸೇಫ್ಟಿ ಇದೆ, ನಮ್ಮ ದೇಶ ಅಂತೂ ಸೇಫ್ಟಿ ಇದೆ. ಅದಕ್ಕೆ ಅವರೇ ಬಂದರೆ ಒಳ್ಳೆಯದು. ಹೌದು, ಹಾಗಾಗಿ ಇಲ್ಲಿ ಬಿಜೆಪಿನೇ ಗೆಲ್ಲುತ್ತೆ. ಬಿಜೆಪಿನೇ ಗೆಲ್ಲಬೇಕು. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬೆಲೆ ಇಲ್ವಾ ಸರ್ ಇಲ್ಲಿ ದಕ್ಷಿಣದಲ್ಲಿ? ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬೆಲೆ ಇಲ್ವಾ? ಬೆಲೆ ಅಂತದ್ದು ಆ ಥರ ಏನಿಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಿಜೆಪಿ ಮೋಸ್ಟ್ಲಿ. ಬಟ್ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಗೆದ್ದಿದೆ, ಈ ಸತಿ ಲೋಕಸಭಾ ಚುನಾವಣೆಯಲ್ಲೂ ಗೆಲ್ಬೋದು ಅಂತ ಏನು ನಿಮ್ಮ ಅಭಿಪ್ರಾಯ? ನಮಗೆ ಗ್ಯಾರಂಟಿ ಕೊಟ್ಟು ಬಂದವರೆ, ಗ್ಯಾರಂಟಿಯಲ್ಲಿ ಏನು ಕಾಣಲಿಲ್ಲ ನಮಗೆ, ಅದು ಪ್ರೊಸೀಜರ್ ಯಾವುದು ಕಾಣಲಿಲ್ಲ ನಮಗೆ. ಕಾಣಿದ್ರೆ ಕಾಣ್ ಗ್ಯಾರಂಟಿ ಮೇಲೆ ನಂಬಿಕೆ ಇರೋದು, ಯಾವುದು ಪ್ರೊಸೀಜರ್ ಕಾಣಿಲ್ಲ. ಹಂಗಾಗಿ ಬಿಜೆಪಿನೇ ಬರೋದು 100%. ಬಿಜೆಪಿ 32 ವರ್ಷಗಳಿಂದ ಬಿಜೆಪಿನೇ ಬರ್ತಿದೆ ದಕ್ಷಿಣದಲ್ಲಿ, ಏನು ಕಾರಣ ಯಾಕೆ? ಇಂಪ್ರೂವ್ಮೆಂಟ್ ಆಗಿದೆ ಅಂದ್ಬಿಟ್ಟು, ಇಂಪ್ರೂವ್ಮೆಂಟ್ ಮಾಡೋರು. ಬೇರೆ ಪಕ್ಷವ್ರಿಗೆ ನೀವು ಟ್ರೈ ಮಾಡೋಣ, ನೋಡೋಣ ಇವ್ರು ಕೊಟ್ಟು ನೋಡೋಣ ಈ ಸಲ ಅಂತ ಅನಿಸ್ತಿಲ್ವಾ? ಅವ್ರೇನು ಮಾಡಲ್ಲ ಬಿಡಿ, ಅವರು ಕಾಂಗ್ರೆಸ್ನವ್ರು ಏನು ಮಾಡಲ್ಲ. ಬರೀ ಪಾರ್ಕ್ಗಳು, ಇಷ್ಟು ಟೆಕ್ನಾಲಜಿ ಬಂದಿರೋದು, ಆಮೇಲೆ RTBT ಬಂದಿರೋದು, ಈ BJP ಒಂದು 30 ವರ್ಷದಿಂದ ಬಂದಿದ್ದಕ್ಕೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್. ಆಗಿದೆ, ಹೌದು. ಈ ಸಲ ಏನು ದಕ್ಷಿಣದಲ್ಲಿ ಜೈ ಬಿಜೆಪಿ. ಹೌದು, ಜೈ ಬಿಜೆಪಿ. ಜೈ ಬಿಜೆಪಿ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸರ್ ಹೇಳಿ, ಬೆಳಗ್ಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ನಾಮ ಎಲ್ಲ ಇಟ್ಕೊಂಡು ಬಂದಿದ್ದೀರಾ, ಈ ಸತಿ ಎಂ ಪಿ ಎಲೆಕ್ಷನ್ಗೆ ಯಾರು ಗೆಲ್ಬೋದು ನಿಮ್ಮ ದಕ್ಷಿಣದಿಂದ? ಯಾರು ಎಲ್ಲಿಗೆ BJP ಇದೆ ಟ್ರೆಂಡ್, BJP ಇದೆ, BJPನೇ ಬರುತ್ತಾ? ಯಾರು ಬಂದರೂ ಒಂದೇ, ಅವ್ರವ್ರ ಮನಸ್ಥಿತಿ ಚೇಂಜ್ ಆಗಬೇಕಷ್ಟೇ. ಎಲ್ಲರೂ ಎಲ್ಲದರೂ, ಯಾವ ಪಕ್ಷ ಅಂತ ಅಲ್ಲ, ಎಲ್ಲದರಲ್ಲೂ ಇದ್ದಾರೆ. ಯಾರೋ ಒಬ್ಬರಿಗೋಸ್ಕರ BJP ಕೆಲಸದಲ್ಲ, ಎಲ್ಲರೂ ಅದೇ ಥರ ಮಾಡ್ಬೇಕು ಎಲ್ಲರೂ. ಅಭ್ಯರ್ಥಿ ಬಂದರೆ ಚೆನ್ನಾಗಿರುತ್ತೆ? ಎಲ್ಲಿ ಯಾರು ನಿಂತರೂ ಅವರೇ ಇರೋದು ಮೇಡಮ್, ಹೊಸ ಜನಕ್ಕೆ ಕೊಡಬೇಕು.
ಕೆಲಸ ಇಲ್ದವ್ರಿಗೆ ಕೆಲಸ ಕೊಡಬೇಕು, ಕೆಲಸ ಇರೋರಿಗೆ ಕೋಟಿ ಕೋಟಿ ಮಾಡಿರೋರಿಗೆ ಸೀಟ್ ಕೊಡ್ತಾ ಹೋದ್ರೆ ಎಲ್ಲ ಅವರೇ ಗೆಲ್ತಾ ಇರ್ತಾರೆ. ಯಾರನ್ನ ನಿಲ್ಸೋಣ ಬಿಜೆಪಿ ಕಡೆಯಿಂದ ಅಥವಾ ಕಾಂಗ್ರೆಸ್ ಕಡೆಯಿಂದ? ಯಾರನ್ನ ಅಂತಲ್ಲ, ಇರೋರ್ನೇ ಅಲ್ಲ, ಯಾರು ಕೆಲಸ ಇಲ್ದೇ ಕೆಲಸ ಹುಡುಕ್ತಾ ಇದಾರಲ್ಲ ಅವ್ರಿಗೆ ಕೆಲಸ ಕೊಡಬೇಕು, ಅವ್ರಿಗೆ ಅವ್ರನ್ನ ನಿಲ್ಸಿ ಗೆಲ್ಲಿಸಬೇಕು. ಹೊಸಬ್ರು ಯಾರಾದ್ರೂ ನಿಲ್ಲಿಸಬೇಕು ಅಂತ. ಅವರು ಪೊಲಿಟಿಕಲ್, ಅವರು ಪಾಲಿಟಿಕ್ಸ್ ಅಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಬರ್ತಾರೆ ಬರ್ತಾರೆ. ಇಲ್ಲ, ಈಗ ನನಗೆ ಕೆಲಸ ಇಲ್ಲ ಅಂದ್ರೆ ಕೆಲಸ ಕೊಟ್ರಲ್ವ ಕೆಲಸ ಮಾಡೋದು? ಈಗ ಇರೋರ್ಗೆ ಇರೋರ್ನೇ, ಅವ್ರ ಮಕ್ಕಳಿಗೆ ಅವ್ರವ್ರ ಲಾಭಿ ಮಾಡ್ಕೊಂಡು ಹೋಗ್ತಾ ಎಲ್ಲಿಂದ ಬರ್ತದೆ? ಅಂದ್ರೆ ಕಾಮನ್ ಮ್ಯಾನ್ಗೆ ಸತಿ ಒಂದು ಆಪರ್ಚುನಿಟಿ ಕೊಡಿ, ಎಲ್ಲ ಕಾಮನ್ ಮ್ಯಾನ್ಗೆ ಹೊಸ ಹೊಸಬ್ರಿಗೆ ಕೊಡಿ. ಯಾರು ತಲತಲ ಅಂತ ಇದೆ, ಯಾರ್ದು ವಂಶ ಪರಂಪರೆ ಏನಲ್ವಲ್ಲ. ಈಗ ಮೋದಿ ಒಬ್ರವರೇ, ಮೋದಿ ಒಬ್ರು ಇದ್ಬಿಟ್ರೆ ಆಗುತ್ತಾ? ಅವ್ರ ತರ ಎಲ್ಲಾರು ಬರ್ಬೇಕಲ್ವಾ? ಸರಿ ಸರ್, ಆಯ್ತು. ಎಸ್ ಬನ್ನಿ, ಹಾಗೆ ಮಾತಾಡ್ಸ್ಕೊಳ್ತಾ ಹೋಗೋಣ. ತುಂಬಾ ಒಳ್ಳೊಳ್ಳೆ ವಿಷಯಗಳು ಗೊತ್ತಾಗ್ತಿದೆ. ನಾನು ಯಾವಾಗಲೇ ಹೇಳಿಲ್ವಾ ನಿಮ್ಗೆ, ಇದು ಒಂಥರ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಸ್ಪಾಟು. ಬೆಳಗ್ಗೆ ಬೆಳಗ್ಗೆನೆ ಎಲ್ಲರೂ ಬಂದು ಕಾಫಿ ಕುಡ್ಕೊಂಡು ಮಾತುಕತೆಗಳು ಮಾಡ್ತಾ ಇರ್ತಾರೆ, ನ್ಯೂಸ್ ಪೇಪರ್ ಓದ್ತಿರ್ತಾರೆ. ಇವ್ರ ಹತ್ರ ಇರುವಂಥ ನಾಲೆಜ್ಗಳು ತುಂಬ ಜಾಸ್ತಿ. ಹಾಗೆ ಎಸ್ ನೋಡಿದ್ರಲ್ಲ, ಬೆಂಗಳೂರು ದಕ್ಷಿಣದಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ವಿಜಯನಗರದಲ್ಲಿ ಅಂತನ್ಬಿಟ್ಟು. ವಿಜಯನಗರದ ಜನ ಈ ಸತಿ ಆಲ್ಮೋಸ್ಟ್ ಇಲ್ಲಿ ಹೇಳ್ದಂಗೆ ತುಂಬ ಜನ ಬಿ ಜೆ ಪಿ ಬಗ್ಗೆ ಹೇಳಿದ್ರು, ಕಾಂಗ್ರೆಸ್ಗೆ ಓಪ್ಸ್ ಸ್ವಲ್ಪ ಕಮ್ಮಿ ಕಾಣಿಸ್ತು. ಬಟ್ ಇನ್ನು ದಕ್ಷಿಣದ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಇವಾಗ ಹೋಗ್ತೀವಿ, ಅಲ್ಲಿ ಯಾವ ಪಕ್ಷವನ್ನು ಹೇಳ್ತಾರೆ ಅಥವಾ ಯಾವ ಅಭ್ಯರ್ಥಿಯ ಹೆಸರನ್ನ ಹೇಳ್ತಾರೆ ಕಾದು ನೋಡೋಣ.